ಪುರಸಭೆಗೆ ಸೋಮವಾರ ನಿಗದಿಯಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ ಎಂದು ಕಾನೂನು ಮೂಲದಿಂದ ತಿಳಿದು ಬಂದಿದೆ. ಇದಕ್ಕೆ ನ್ಯಾಯಾಲಯ ಸ್ಟೇ ಕೊಟ್ಟಿದೆ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಪುರಸಭೆ ಅಂತೇಳಿ ಘೋಷಣೆ ಮಾಡಿ ಪುರಸಭೆಗೆ ಸರ್ಕಾರದಿಂದ ನಾಮಿನೇಟ್ ಮಾಡಿ ಎಲ್ಲ ಆದ ನಂತರ ಹೈಕೋರ್ಟ್ ಅದಕ್ಕೆ ನಮಗೆ ಪಟ್ಟಣ ಪಂಚಾಯಿತಿ ಅಂತ ಹೇಳ್ಬಂದು ಹೇಳಿ ಚುನಾವಣೆ ಘೋಷಣೆ ಮಾಡಿತ್ತು. ಸೊ ಈ ಸಂದರ್ಭದಲ್ಲಿ ಚುನಾವಣೆ ಪಟ್ಟಣ ಪಂಚಾಯಿತಿ ಆದ್ದರಿಂದ ಇಲ್ಲಿಂದ ನಮ್ಮ ಸ್ಥಳೀಯ ನಾಯಕರುಗಳು ಕೋರ್ಟ್ ಮೊರೆ ಹೋದ್ರಿಂದ ಕೋರ್ಟಲ್ಲಿ ಇವತ್ತು ಅದಕ್ಕೆ ತಡೆಯಾಜ್ಞೆ ಬಂದಿದೆ. ತೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಮುಂದಿನ ದಿನಗಳಲ್ಲಿ ನಾವೇನು ಈ ಸಲ ನಾವು ಚುನಾವಣೆಗೆ ಕಂಟೆಸ್ಟ್ ಮಾಡಬೇಕು ಅಂತ ಹೇಳುವಂಥ ಲೆಕ್ಕಾಚಾರದಲ್ಲಿ ನಾವು JDS ಅವ್ರಿಗೆ ಒಡಗೂಡಿ ಈ ಸಲ ಇವತ್ತು ನಾವು ನಾಮಿನೇಷನ್ ಫೈಲ್ ಮಾಡಿದ್ದೋ. ಜಯ ನಮಗೆ ದಕ್ಕುತ್ತ ಹೇಳುವಂಥ ಒಂದು ವಿಶ್ವಾಸ ಇತ್ತು, ಆದರೆ ಹೈಕೋರ್ಟ್ ನಮಗೆ ತಡೆ ಕೊಟ್ಟರಂತ ನಮಗೆ ನಿರಾಸೆ ಆಗಿದೆ. ಮುಂದಿನ ದಿನಗಳಲ್ಲಿ ಬರುವಂಥ ಚುನಾವಣೆಯಲ್ಲಿ ನಾವು JDS ಅವ್ರ ಜೊತೆಗೂಡಿ ಚುನಾವಣೆಯನ್ನು ಎದುರಿಸ್ತೇನೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. JDS ಹಾಗೂ BJP ಇಬ್ಬರು ಹೊಂದಾಣಿಕೆಯಾಗಿ ಇವತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಗೆಲ್ಲೋ ನಿಟ್ಟಿನಲ್ಲಿ ಒಂದು ಆಸೆಯಿಂದ ಬಂದಿದ್ದು ಇವತ್ತು ಕೋರ್ಟಿನ ಆದೇಶಕ್ಕೆ ನಾವು ತಲೆಬಾಗಬೇಕಾದಂಥ ಒಂದು ಇದಾಗಿ ನಿರಾಸೆ ಆಗಿದೆ. ಯಾವುದೇ ನಮ್ಮ ಸದಸ್ಯರು ಆಮೇಶಕ್ಕೆ ಆಗಿ ಇನ್ನೊಂದಕ್ಕೆ ಆಗಿ ಒಳಗಾಗಿಲ್ಲ, ಅಪಪ್ರಚಾರ ಮಾಡಿ ಇವತ್ತು ಇದು ಮಾಡಿದ್ದಾರೆ. ಹಾಗಾಗಿ ಯಾವುದೇ ಒಗ್ಗಟ್ಟಿನಲ್ಲಿ ಬಂದು ಇವತ್ತು ಎಲ್ಲ ನಾವು JDS ಹಾಗೂ BJPಯಿಂದ ಇವತ್ತು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನಮ್ಮ ಇದು ತೆಕ್ಕೆಗೆ ತೊಗೊಂಡು ಇವತ್ತು ಜಯಭೇರಿ ಬಾರಿಸಿದ್ದಾರೆ.